ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೋರಿಸುವ ಕರ್ನಾಟಕದ ಏಕೈಕ ಕಂಪನಿ ಅಂದ್ರೆ ಅದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಮಾತ್ರ. ವೀಕ್ಷಕರೇ, ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ಅನ್ನು ಉಪಯೋಗಿಸಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಉಳಿಸಿ ಮತ್ತು ಜೀವನವನ್ನು ಇನ್ನಷ್ಟು ಸುಲಭಗೊಳಿಸಿ. ಗೀಸರ್ನಲ್ಲಿ 10 ವರ್ಷ ವಾರಂಟಿ ಕೊಡುವಂತಹ ಕರ್ನಾಟಕದ ಏಕೈಕ ಕಂಪನಿ ಅಂದ್ರೆ ಅದು ನಮ್ಮ ಹಾಟ್ಸ್ಟಾರ್ ಮಾತ್ರ. ಹಳ್ಳಿಯಿಂದ ದಿಲ್ಲಿವರೆಗೂ ಮೂಲೆ ಮೂಲೆಗೂ ತಲುಪಿರುವಂತಹ ಕರ್ನಾಟಕದ ಏಕೈಕ ಗೀಸರ್ ಅಂದ್ರೆ ಅದು ಹಾಟ್ಸ್ಟಾರ್ ಗೀಸರ್ ಮಾತ್ರ. ವೀಕ್ಷಕರೇ, ಈಗ ನಿಮ್ಮ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ಈಗ ದೊರಕಲಿದೆ ವಿಭಿನ್ನ ಬಣ್ಣಗಳೊಂದಿಗೆ ಮತ್ತಷ್ಟು ಸುರಕ್ಷತೆಯೊಂದಿಗೆ. ಹಾಕಿದ ತಕ್ಷಣ ಬಿಸಿನೀರು ಮತ್ತೆ ಆಗಿಂದಾಗ ಜಳಕ ಮಾಡಬೇಕಾದ್ರೆ ನಮ್ಮ ಹಾಟ್ಸ್ಟಾರ್ ಗೀಸರ್ ಅಲ್ಲಿ ಮಾತ್ರ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನೆಂದ ತುಮಕೂರು ಜಿಲ್ಲೆಗೆ ಬಂದಿನಿ, ಬಹಳ ಪ್ರೀತಿಯಿಂದ ಕರೆಸಿದ್ರೆ ಅಂದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಕಂಪನಿಗೆ ಬಂದಿದ್ದೀನಿ. ಸೊ ಎಲ್ಲಾನು ಇನೋವೇಟಿವ್ ಪ್ರಾಡಕ್ಟ್ಸ್ ಇದಾವ, ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ಬೇಕನ್ನೋದೇ ನನ್ನ ಉದ್ದೇಶ. ಸೊ ಇವತ್ತೇನಂತಂದ್ರೆ ಗೀಸರ್ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಇರುವಂತ ಪ್ರೀವಿಯಸ್ ಇರುವಂತ ಗೀಸರ್ಗ ಈಗ ಇರುವಂತ ಗೀಸರ್ಗೆ ಏನ್ ವ್ಯತ್ಯಾಸ ಇದೆ, ಸೊ ಹೊಸದಾಗಿ ಏನ್ ಲಾಂಚಿಂಗ್ ಮಾಡ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಏನಂತಂದ್ರೆ ಬ್ರದರ್ಲಿಂದ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಅಬ್ದುಲ್ ಸರ್. ನಮಸ್ತೆ ವೀಕ್ಷಕರೇ. ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಬಹಳ ಖುಷಿ ಆಯ್ತು ಸರ್ ನೀವು ಬಂದಿರೋದು ನಮ್ಗೆ. ಓಕೆ ಸರ್, ಈಗ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಅವ್ರಿಗೆ. ಹಾಯ್ ವೀಕ್ಷಕರೇ, ನಾನು ಮೊಹಮ್ಮದ್ ಅಜರ್ ಮಾತಾಡ್ತಾ ಇದ್ದೀನಿ. ನಾನು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಹೆಡ್ ಆಫೀಸ್ ತುಮಕೂರಿನಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ಅಬ್ದುಲ್ ಸರ್. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಅಫ್ಸರ್ ಪಾಷಾ. ನಾನು ಸ್ಟಾರ್ಲೈಟ್ ಕಾರ್ಪೊರೇಷನ್ ತುಮಕೂರು ಹೆಡ್ ಆಫೀಸ್ ಅಲ್ಲಿ ನಾನು ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬ್ರದರ್ ಇಂದ ಸಂಪೂರ್ಣವಾದ ಮಾಹಿತಿ ಅಂದ್ರೆ ಅನ್ಬಾಕ್ಸಿಂಗ್ ಹಿಡ್ಕೊಂಡು ಯಾತರ ಕೆಲಸ ಮಾಡುತ್ತೆ, ಆಮೇಲೆ ಯಾತರ ನಿಮ್ಗೆ ಸರ್ವಿಸ್ ಸಿಗುತ್ತೆ, ಯಾತರ ಫುಲ್ ಎಲೆ ಅಂತಂದ್ರೆ ಡೆಮೋ ಅಲ್ಲಿಂದ ಒಂದು ವಿಡಿಯೋ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರ್, ಈಗ ಇದಕ್ಕಿಂತ ಮುಂಚೆಗೆ ನಾನು ಹಾಟ್ಸ್ಟಾರ್ ಕಂಪನಿಗೆ ಬಂದಿದ್ದೆ, ಗೀಸರ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಮೊದಲು ಇರೋದಕ್ಕೂ ಈಗಿರೋದಕ್ಕೂ ಏನ್ ವ್ಯತ್ಯಾಸ ಇದೆ, ಸೊ ಯಾತರ ಒಂದು ಸರ್ವಿಸ್ ಇದೆ, ಯಾತರ ಇದೆ, ಏನು ಒಂದು ಡಿಸೈನ್ ಇದೆ, ಸೊ ಒಂದೊಂದಾಗಿ ಅನ್ಬಾಕ್ಸಿಂಗ್ ಮಾಡಿ ತಿಳಿಸ್ಕೊಡಿ ಸರ್ ನಮ್ಗೆ. ಖಂಡಿತ ಸರ್, ಅದಕ್ಕೂ ಮುಂಚೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಸುಮಾರು 10 ವರ್ಷದಿಂದ ನಮ್ಮ ಹಾಟ್ಸ್ಟಾರ್ ಬ್ರ್ಯಾಂಡ್ ಗೀಸರ್ ಅಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಸುಮಾರು 10 ವರ್ಷದಿಂದ ಇದೆ, ವೀಕ್ಷಕರಿಗೂ ಗೊತ್ತಾ ಇದೆ. ಇದಕ್ಕಿಂತ ಮುಂಚೆ ನಾವು ವಿಡಿಯೋ ಮಾಡಿದೀವಿ ಅಬ್ದುಲ್ ಸರ್ ಅವ್ರ ಚಾನಲ್ ನಲ್ಲೂ ಮಾಡಿದೀವಿ ನಾವು ವಿಡಿಯೋಸು. ಇದರಲ್ಲಿ ಏನೇನು ಸ್ಪೆಸಿಫಿಕೇಶನ್ ಬರುತ್ತೆ ಮತ್ತು ಇದ್ರದ್ದು ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ. ಸರ್, ಹಾಟ್ಸ್ಟಾರ್ ಪ್ರೀಮಿಯಂ ಸರ್, ಹಾಟ್ಸ್ಟಾರ್ ಪ್ರೀಮಿಯಂ ಗೀಸರ್ ಇದು ಬಾಕ್ಸ್ ಈ ತರ ಬರುತ್ತೆ ನೋಡಿ ಸರ್, ನಮ್ಮ ಕರ್ನಾಟಕ ಕರ್ನಾಟಕದ ಹೆಮ್ಮೆ ನೋಡಿ. ಕರ್ನಾಟಕದ ಮ್ಯಾಪ್ ಬರುತ್ತೆ, ಪ್ರೈಡ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ISI ಕಾಂಪೋನೆಂಟ್ಸ್ ಇರುತ್ತೆ, ಮೇಕ್ ಇನ್ ಇಂಡಿಯಾ ಇತ್ತು. ಮತ್ತೆ ಸ್ಪೆಸಿಫಿಕೇಶನ್ ಬಂದು ಇದರಲ್ಲಿ ನೋಡಿ ಸರ್, ಇದು MRP ಇಲ್ಲಿ ಇರುತ್ತೆ, MRP 3490. ಮುಂದೆ ಬರ್ತಾ ಇರಿ, ಹೇಳ್ತಾ ಇರಿ, ನೋಡ್ತಾ ಇರಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ವೀಕ್ಷಕರೇ. ಇದ್ರದ್ದು ಪ್ರೈಸ್ ಮತ್ತೆ ಇದ್ರದ್ದು ಏನೇನ್ ಬೆನಿಫಿಟ್ಸ್ ಇದೆ ನಾವೆಲ್ಲ ತೋರಿಸ್ಕೊಡ್ತೀವಿ ನಿಮ್ಗೆ. ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ಸರ್, 3 ಕಲರ್ಸ್ ಇದೆ ನಮ್ಮ ಹತ್ರ, ಅದನ್ನು ತೋರಿಸ್ಕೊಡ್ತೀವಿ ನೋಡಿ ಸರ್. ಹಾಟ್ಸ್ಟಾರ್ ಪ್ರೀಮಿಯಂ ಗೀಸರ್ ಇದ್ರದ್ದು ಹೆಸರು ನೋಡಿ, 3 ತರ ಕಲರ್ ಬರುತ್ತೆ ಇದರಲ್ಲಿ. ಕಾಂಪ್ಯಾಕ್ಟ್ ಇದೆ, ಇಕೋ ಫ್ರೆಂಡ್ಲಿ ಇದೆ, 100% ಶಾಕ್ ಪ್ರೂಫ್ ಇದೆ, ಎಲ್ಲ ಟೈಪ್ ಇದೆ ಸರ್. ಹೌದು ಸರ್, 100% ಶಾಕ್ ಪ್ರೂಫ್ ಇಲ್ಲ ಇರುತ್ತೆ. ಮತ್ತೆ ಇದು ಪೋರ್ಟೇಬಲ್ ಸರ್, ತಗೊಂಡು ಕ್ಯಾರಿಯಬಲ್. ಓಕೆ ಓಕೆ ಓಕೆ, ಬನ್ನಿ ಸರ್, ಡೆಮೋ ಮಾಡ್ತೀವಿ. ಓಕೆ ಸರ್, ಓಪನ್ ಮಾಡಿ ಸರ್. ಈಗ ವೀಕ್ಷಕರೇ, ಈ ತರ ಓಪನ್ ಮಾಡಿದಾಗ ನಾವು ಓಪನ್ ಮಾಡ್ತೀರಾ, ಫಸ್ಟ್ ನಿಮ್ಗೆ ಗೀಸರ್ ಬರುತ್ತೆ. ಗೀಸರ್ ನೋಡಿ ಯಾವ ತರ ಚೆನ್ನಾಗಿದೆ ಅಂತ. ಲುಕ್ ಅಲ್ಲಿ ಚೆನ್ನಾಗಿದೆ ಸರ್, ಕಲರ್ ಲುಕ್ ಅಲ್ಲಿ, ಸೇಫ್ಟಿ ಜೊತೆಗೆ. ಹೌದು ಸರ್, ಕರ್ನಾಟಕದಲ್ಲಿ ಏಕೈಕ ಬ್ರ್ಯಾಂಡ್ ಹಾಟ್ಸ್ಟಾರ್ ಅಂತ ನಾವೇ ತಯಾರಕರು ಅದ್ರದ್ದು. ಇಲ್ಲಿ ನಿಮ್ಗೆ ಪ್ರೂಫ್ ಜೊತೆ ನಾವು ತೋರಿಸ್ಕೊಡ್ತೀವಿ. ಇಲ್ಲಿ ನೋಡಿ, ನಿಮ್ಗೆ ಕರ್ನಾಟಕದ ಮ್ಯಾಪ್ ನೋಡ್ತಾ ಇರ್ಬೋದು ನೀವು. ಮತ್ತೆ ಡೈನಲ್ಲಿ ನಿಮ್ಗೆ ಮೇಡ್ ಇನ್ ಇಂಡಿಯಾ ಅಂತ ಇಲ್ಲಿ ಪಂಚಿಂಗ್ ಆಗ್ಬಿಡುತ್ತೆ ಡೈನಲ್ಲಿ. ಮತ್ತೆ ಇದ್ರದ್ದು ವೈರ್ ಇದೆಯಲ್ಲ, 1.5 ಮೀಟರ್ ಬರುತ್ತೆ, ಸುಮಾರು 1.25 ಮೀಟರ್ ಬರುತ್ತೆ ಈ ವೈರ್. ನೋಡಿ, ಇದು ಕಾಂಪೊನೆಂಟ್ IS ಇದು ಇರುತ್ತೆ, 100% ಬಾಡಿ PPCP ಬಾಡಿ ಇರುತ್ತೆ ಇದ್ರದ್ದು. ಪಾಲಿಪ್ರಾಪ್ಲೈನ್ ಕೋಪಾಲಿಮರ್ ಬಾಡಿ ಇರುತ್ತೆ ಇದ್ರದ್ದು. ಮತ್ತೆ ಇದು ನೋಡಿ, ಇದು ಮೋಲ್ಡೆಡ್ ಬರುತ್ತೆ. ಇದು ಹೊಡೆದ್ರು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು, ಗಮನಿಸಬಹುದು. ASI ಕಾಂಪೊನೆಂಟ್. ಡ್ಯೂರಬಿಲಿಟಿ ಕಾಂಪ್ರಮೈಸ್ ಇಲ್ಲ ಯಾವ್ದಕ್ಕೂ. ನೋ ಸರ್ ಕಾಂಪ್ರಮೈಸ್. ಓಕೆ ಓಕೆ ಸರ್, ಈಗ ಪ್ರೀವಿಯಸ್ ಆಗಿ ವಿಡಿಯೋದಲ್ಲಿ ಗೀಸರ್ ತೋರಿಸಿದ್ವಿ. ಹೌದು. ಸೊ ಈ ಒಂದು ಗೀಸರ್ ಗೆ ಫೀಚರ್ ಅಲ್ಲಿ ಆಡ್ ಮಾಡಿದ್ರೆ ಅಂತ ಹೇಳಿದ್ರೆ ಏನ್ ವ್ಯತ್ಯಾಸ ಇದೆ ಸರ್? ಸರ್, ಆ ಗೀಸರ್ಗೂ ಮತ್ತೆ ಈ ಗೀಸರ್ಗೂ ವ್ಯತ್ಯಾಸ ಏನು ತೋರಿಸ್ಕೊಡೋಣ ನಮ್ಮ ವೀಕ್ಷಕರಿಗೆ ನೋಡಿ. ಇಲ್ಲಿ DP MCB ಅಂತಾನು ಹೇಳ್ಬೋದು, DP ಅನ್ನು ಹೇಳ್ಬೋದು. ಇಲ್ಲಿ ಆನ್ ಅಂಡ್ ಆಫ್ ಸಿಸ್ಟಮ್ ಇರುತ್ತೆ, ಮುಂದೆ ಏನ್ ಸೇಫ್ಟಿ ಇರುತ್ತೆ ನಾನು ಹೇಳ್ಕೊಡ್ತೀನಿ ವಿಡಿಯೋ ಮುಂದೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ನೆಕ್ಸ್ಟ್ ನೋಡಿ, ಇದು ಈ ತರ ಕಲರ್ 3 ತರ ಕಲರ್ ಬರುತ್ತೆ ಈ ಗೀಸರ್ ನಲ್ಲಿ ಮಾತ್ರ. ಮತ್ತೆ ಇದು ಥ್ರೆಡ್ ಸಿಸ್ಟಮ್ ಕೊಟ್ಟಿದಿರಲ್ಲ, ಇದನ್ನ ಯಾಕೆ ಕೊಟ್ಟಿದೀವಿ ಅಂತ ನಿಮ್ಗೆ ಮುಂದೆ ತೋರಿಸ್ಕೊಡ್ತೀವಿ ನೋಡಿ ಸರ್. ಮತ್ತೆ ಈ ಬಾಕ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ತೋರಿಸ್ಕೊಡೋಣ ವೀಕ್ಷಕರಿಗೆ. ಇದು ವಾರಂಟಿ ಕಾರ್ಡ್. ವಾರಂಟಿ ಕಾರ್ಡ್ ಅಲ್ಲಿ ಒಂದು ಹೆಮ್ಮೆ ಮಾತು ಏನಂತ ಹೇಳ್ಬೋದು ನಾವು ಅಂದ್ರೆ, ಇಂಗ್ಲಿಷ್ ಕಾಮ್ ಕನ್ನಡ
ಯಾವತ್ತು ನೋಡಿಲ್ಲ ಅನ್ಸುತ್ತೆ ನೀವು ಗೀಜರ್ ನಲ್ಲಿ ಕನ್ನಡದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಟ್ಟಿರೋದು. ಇಲ್ಲಿ ನೋಡಿ ನಾವು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಸರ್. ಇದೇ ನಮ್ಮ ವಿಶೇಷತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವ್ರಿಗೆ ಒಂದು ಹೆಮ್ಮೆ ಕೊಡೋಣ ಅಂತ ನಾವು ಕನ್ನಡದಲ್ಲೂ ಕೂಡ ಮಾಡಿದೀವಿ. ಇದರಲ್ಲಿ ನಮ್ಮ ಲಾಸ್ಟ್ ಪೇಜ್ ಅಲ್ಲಿ ನಮ್ಮ ಕಂಪ್ನಿಲಿ ಏನೇನ್ ಪ್ರಾಡಕ್ಟ್ಸ್ ಇದೆ ಅದನ್ನು ಡಿಸ್ಪ್ಲೇ ಮಾಡಿದೀವಿ, ನೀವು ನೋಡ್ಕೋಬಹುದು ಕಂಪ್ನಿದು ಏನೇನ್ ಸಿಗುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನೀವು ಅಕಸ್ಮಾತ್ ಡೆಮೋ ಪಾರ್ಟ್ ನ ನೋಡ್ಬೇಕಂದ್ರೆ ಈ ಸ್ಕ್ಯಾನರ್ ಐತಲ್ಲ ಸರ್, ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ನಮ್ಗೆ ಡೆಮೋ ವಿಡಿಯೋ ಬಂದ್ಬಿಡುತ್ತೆ ಸರ್. ನೆಕ್ಸ್ಟ್ ಇದು ವಾರಂಟಿ ಕಮ್ ಗ್ಯಾರಂಟಿ ಕಾರ್ಡ್ ಇರುತ್ತೆ, 10 ವರ್ಷ ವಾರಂಟಿ ಪ್ಲಸ್ 1 ಇಯರ್ ಗ್ಯಾರಂಟಿ ಬರುತ್ತೆ ಸರ್ ನಮ್ಮ ಇದ್ರಲ್ಲಿ. 10 ವರ್ಷ ವಾರಂಟಿ ಬರುತ್ತೆ. ಹೌದು ನೋಡಿ ಸರ್, ಇದರಲ್ಲಿ ನೆಕ್ಸ್ಟ್ ಏನಿದೆ ಅಂದ್ರೆ ನಮ್ಮ ಸ್ಟೋರ್ ಎಲ್ಲೆಲ್ಲಿ ಏನೇನ್ ಇದೆ ಅಂತ ಇದರಲ್ಲಿ ನಾವು ಮೆನ್ಷನ್ ಮಾಡಿದೀವಿ. ಅಡ್ರೆಸ್ ಜೊತೆ ಇದೆ ಸರ್, ಎಲ್ಲಾನು ಇನ್ಫಾರ್ಮೇಶನ್ ಸಿಗುತ್ತೆ ಅವರಿಗೆ. ಇದು ಯಾಕೋಸ್ಕರ ಮಾಡಿದ್ರಂದ್ರೆ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗ್ಲಿ, ನಮ್ಮ ಕಸ್ಟಮರ್ಸ್ಗೆ ಅಂತ ಮಾಡಿರೋದು ಸರ್. ಒಳ್ಳೇದು ಸರ್, ಒಳ್ಳೇದು. ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ಬನ್ನಿ ಸರ್, ಈ ತರ 2 ಮೀಟರ್ ಪೈಪ್ ಬರುತ್ತೆ ಇದ್ರಲ್ಲಿ, 2 ಮೀಟರ್ಸ್ ಪೈಪ್ ಬರುತ್ತೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇದು ಯಾವ್ದಕ್ಕೋಸ್ಕರ ಉಪಯೋಗ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇದ್ರದ್ದು ಕನೆಕ್ಟರ್ಸ್ ಮತ್ತೆ ಯೂನಿಯನ್. ಓಕೆ ಓಕೆ, ಯೂನಿಯನ್ ಬರುತ್ತೆ. ಬನ್ನಿ ಡೆಮೋ ಮಾಡಿ ತೋರಿಸೋಣ ನಮ್ಮ ವೀಕ್ಷಕರಿಗೆ. ಓಕೆ ಸರ್. ಸರ್ ಬನ್ನಿ ವೀಕ್ಷಕರೇ, ನಾನು ಇವತ್ತು ನಿಮ್ಗೆ ಯಾವ ತರ ಇನ್ಸ್ಟಾಲೇಷನ್ ಮಾಡಬೇಕು ಮತ್ತೆ ಯಾವ ತರ ಈ ಮನೆಯಲ್ಲಿ ಯೂಸ್ ಮಾಡಬೇಕು ಮತ್ತೆ ಇದ್ರದ್ದು ಫ್ಯೂಚರ್ಸ್ ಏನಿದೆ ಅದು ನಿಮ್ಗೆ ತಿಳಿದುಕೊಡ್ತೀನಿ. ಸೊ ಫಸ್ಟ್ ಇದರಲ್ಲಿ ನಿಮ್ಗೆ ಫಿಟ್ಟಿಂಗ್ ನೋಡ್ಕೋಬೇಕು. ಈ ಗೀಜರ್ಗೂ ಫಿಟ್ಟಿಂಗ್ ಸೇಮ್ ಇರುತ್ತೆ ನಿಮ್ಗೆ. ಓಕೆ. ಸೊ ಜಸ್ಟ್ ಇದರಲ್ಲಿ ನಿಮ್ಗೆ ಸ್ಕ್ರೂ ಫಿಟ್ ಮಾಡ್ಬೇಕು, 2 ಸ್ಕ್ರೂ ಹೋಲ್ ಬರುತ್ತೆ, ಸ್ಕ್ರೂ ಹಾಕಿ ಜಸ್ಟ್ ಹ್ಯಾಂಗ್ ಮಾಡ್ಬೇಕು ಇದು ಅಷ್ಟೇ. ಗೋಡೆಗೆ ಈ ತರ ನಿಮ್ಗೆ ಈ ತರ ಗೋಡೆಗೆ 2 ಸ್ಕ್ರೂ ಹಾಕಿ ಹ್ಯಾಂಗ್ ಮಾಡ್ಬೇಕು. ಫಸ್ಟ್ ಇದರಲ್ಲಿ ನಿಮ್ಗೆ ಏನೇನ್ ಕನೆಕ್ಟರ್ಸ್ ಯಾವ ತರ ನಿಮ್ಗೆ ಬರುತ್ತೆ ಅಂತ ನಾನು ತಿಳಿದ್ಕೊಡ್ತೀನಿ. ಫಸ್ಟ್ ಇದರಲ್ಲಿ ನಿಮ್ಗೆ 2 ಕನೆಕ್ಟರ್ ಬರುತ್ತೆ, ಇದಕ್ಕೆ 2 ವಾಷರ್ ಹಾಕಿ ಫಿಟ್ ಮಾಡ್ಬಿಟ್ಟು ನೋಡಿ, ಇದಕ್ಕೆ ಇನ್ಪುಟ್ ನಿಮ್ಗೆ ತಗೊಂಡೋಗಿ ಡೈರೆಕ್ಟ್ ನಲ್ಲಿ ಫಿಟ್. ಥ್ರೆಡಿಂಗ್ ಸಿಸ್ಟಮ್ ಇದೆ ಎಲ್ಲ ಇದು? ಹೌದು ಸರ್, ಹೊಸದ ಇದರಲ್ಲಿ ನಿಮ್ಗೆ ಥ್ರೆಡಿಂಗ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಓಕೆ. ಮುಂದೆ ನಿಮ್ಗೆ ಏನ್ ಇದರಿಂದ ಏನೇನ್ ಯಾವ ತರ ಫಿಟ್ಟಿಂಗ್ ಮಾಡ್ಬೇಕು ಅಂತಾನು ನಾನು ಹೇಳ್ತೀನಿ. ಓಕೆ. ಸೊ ಇದರಲ್ಲಿ ನಿಮ್ಗೆ ನೋಡಿ, ನೋಡಬಹುದು ನಿಮ್ಗೆ ಇದು ಥ್ರೆಡಿಂಗ್ ಸಿಸ್ಟಮ್ ಯಾವ ತರ ಫಿಟ್ ಮಾಡೋದು ಅಂದ್ರೆ, ಇದರಲ್ಲಿ ಒಂದು ವಾಷರ್ ಬರುತ್ತೆ. ಫಸ್ಟ್ ಏನಕ್ಕೆ ಅಂದ್ರೆ ನೀರ್ ಲೀಕ್ ಆಗಬಾರ್ದು ಅಂತ ವಾಷರ್ ಕೊಟ್ಟಿದೀವಿ. ಸೊ ಇದನ್ನ ಹಾಕಿ ಥ್ರೆಡಿಂಗ್ ಸಿಸ್ಟಮ್ ನೀವು ಮಾಡ್ಕೋಬಹುದು. ಸೊ ನಿಮಗೆ ಬೇಕಂದ್ರೆ ಇನ್ಪುಟ್ ಬೇಕಂದ್ರೆ ಇನ್ಪುಟ್ ಕೊಟ್ಕೊಳ್ಳಿ, ಔಟ್ಪುಟ್ ಬೇಕಂದ್ರೆ ಔಟ್ಪುಟ್ ನೀವು ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಫಸ್ಟ್ ಇದರ ಫಿಟ್ ಮಾಡ್ಕೊಳ್ಳಿ. ಫಿಟ್ ಆದ್ಮೇಲೆ ಫಸ್ಟ್ ಏನ್ ಮಾಡಿ ಅಂದ್ರೆ ನೀರ್ ಆನ್ ಮಾಡಿ. ನೀರ್ ಆನ್ ಮಾಡಿದ್ರೆ ಈ ತರ ನೀರ್ ಬರುತ್ತಲ್ಲ, ಸೊ ಆಮೇಲೆ ನೀವು ಈ ತರ ಪಿನ್ ಇರುತ್ತೆ 16 ಆಂಪ್ಸ್ ಜಸ್ಟ್ ಪ್ಲಗ್ ಮಾಡ್ಬೇಕು ಸರ್. ಹೌದು, ಜಸ್ಟ್ 16 ಆಂಪ್ಸ್ ಗೆ ಈ ತರ ಫಿಟ್ ಮಾಡ್ಬಿಟ್ಟು ಮಾಡಿದ್ಮೇಲೆ ಸ್ವಿಚ್ ಆನ್. ಹೌದು, ಇದರಲ್ಲಿ ನಿಮ್ಗೆ ಡೈರೆಕ್ಟ್ ಸ್ವಿಚ್ ಆನ್ ಮಾಡಿದೀವಿ, ಇಲ್ಲೂ ಆನ್ ಆಗಿಲ್ಲ. ಏನಕ್ಕೆ ಅಂದ್ರೆ ಇದರಲ್ಲಿ ಹೊಸ ಒಂದು MCB ಸಿಸ್ಟಮ್ ನ ಆಡ್ ಮಾಡಿದೀವಿ. MCB ಪ್ರೊಡಕ್ಷನ್ ಜೊತೆ. ಹೌದು, MCB ಪ್ರೊಡಕ್ಷನ್ ಜೊತೆ. ಇದು ಒಂದ್ ಸೇಫ್ಟಿ ಅಂತ ಹೇಳ್ಬಹುದು ಕಸ್ಟಮರ್ಗೆ. ಸೊ ಮನೆಯಲ್ಲಿ ಮಕ್ಕಳು ಮಹಿಳೆಯರು ಎಲ್ಲ ಇರ್ತಾರೆ, ಸೊ ಅದರಲ್ಲಿ ನಿಮ್ಗೆ ಏನಾದ್ರು ಇದ್ರ ಗೀಜರ್ ಅಲ್ಲಿ ನಿಮ್ಗೆ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗ್ಬಾರ್ದು ಅಂತ ಒಂದ್ ಸೇಫ್ಟಿ ಪರ್ಪಸ್ ಗೆ ಒಂದು MCB ಕೊಟ್ಟಿದೀವಿ. ಸೊ ಸ್ಟಾರ್ಟಿಂಗ್ ನೀವು ನೀರ್ ಸ್ಲೋನೇ ಬಿಡಬೇಕು, ಯಾಕಂದ್ರೆ ಇದರಲ್ಲಿ 1 ಲೀಟರ್ ಸ್ಟೋರ್ ಇರುತ್ತೆ. ಆ ನೀರ್ ಬಿಸಿ ಆಗೋದಕ್ಕೆ ನಿಮ್ಗೆ ಒಂದ್ 10-20 ಸೆಕೆಂಡ್ ಟೈಮ್ ತಗೊಳುತ್ತೆ ಸರ್. ಓಕೆ. ಸೊ ನೀರ್ ಬಿಸಿ ಆದ್ಮೇಲೆ ಆಮೇಲೆ ನೀವು ವಾಟರ್ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಕಂಟಿನ್ಯೂ ಸರಳವಾಗಿ ಬರ್ತಾ ಇರುತ್ತೆ, ಬಿಸಿ ನೀರೆಲ್ಲ ಬರ್ತಾ ಇರುತ್ತೆ ಸರ್. ಮುಟ್ ನೋಡಬಹುದು ನೀವು ನೋಡಿ, ಬರೀ ಕೇವಲ 10-20 ಸೆಕೆಂಡ್ ಅಲ್ಲಿ ನಿಮ್ಗೆ ಬಿಸಿ ನೀರು ಲಭ್ಯ. ಓಕೆ. ಆಮೇಲೆ ಫುಲ್ ಬಿಸಿ ಆದ್ಮೇಲೆ ನೋಡಿ, ಸ್ಟೀಮ್ ಎಲ್ಲ ಬರ್ತಾ ಇದೆ. ಸೊ ಆಮೇಲೆ ಪ್ರೆಷರ್ ಲೆವೆಲ್ ನ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ಕೋಬೇಕಂದ್ರೆ ಸೊ ತುಂಬಾ ಬಿಸಿ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಅಷ್ಟೊಂದೆಲ್ಲ ಇರೋ ನೀರ್ ಬಿಸಿ ಮಾಡ್ಕೊಂಡು ಆದ್ಮೇಲೆ ಸೊ ಪ್ರೆಷರ್ ಲೆವೆಲ್ ಮೀಡಿಯಂ ಇಟ್ಕೊಳ್ಳಿ, ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಈ ಪ್ರೆಷರ್ ಅಲ್ಲಿ ನಿಮ್ಗೆ ಒಂದು ಬಕೆಟ್ ತುಂಬೋದಕ್ಕೆ ನಿಮ್ಗೆ ಒಂದು 5-6 ನಿಮಿಷ ತುಂಬುತ್ತೆ. 20 ಲೀಟರ್ ಬಕೆಟ್ ನೀರು ನಿಮ್ಗೆ ಕೇವಲ 5-6 ನಿಮಿಷದಲ್ಲಿ ಒಂದ್ ಬಕೆಟ್ ನೀರ್ ತಗೋಬಹುದು ನೀವು. ಅಷ್ಟು ಇದಾಗುತ್ತೆ ಸರ್? ಹೌದು ಸರ್. ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ನೀವು ಇದರಲ್ಲಿ ನಿಮ್ಗೆ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಗೀಜರ್ ಸಿಗ್ಬಹುದು. ಅದರಲ್ಲಿ ಏನು ಗೊತ್ತಾ, ಅದರಲ್ಲಿ ನಿಮ್ಗೆ ಒಂದ್ ಬಕೆಟ್ ನೀರ್ ಸಿಗ್ಬೇಕಂದ್ರೆ ಮಿನಿಮಮ್ ನಿಮ್ಗೆ ಒಂದು 1/2 ಗಂಟೆ ಬೇಕೇ ಬೇಕು. ಸೊ ಇದರಲ್ಲಿ ನೀವು ನೀರ್ ಬಿಟ್ಬಿಟ್ಟು ಕೇವಲ ಬ್ರಷ್ ಮಾಡ್ಕೊಂಡು ರೆಡಿ ಆಗೋಷ್ಟರಲ್ಲಿ ನಿಮ್ಗೆ ಒಂದ್ ಬಕೆಟ್ ನೀರು ಕಂಟಿನ್ಯೂ ನಿಮ್ಗೆ ಎಷ್ಟು ಬಕೆಟ್ ಬೇಕಾದ್ರೂ ತಗೊಳ್ಳಿ ನೀವು. ಖಂಡಿತ ಸರ್, ಖಂಡಿತ. ಆಮೇಲೆ ಸುರಕ್ಷತೆ, ಎಲ್ಲಾ ಫೀಚರ್ ಜೊತೆ ಸುರಕ್ಷತೆ ಜೊತೆ. ಹೌದು ಸರ್, ಸುರಕ್ಷತೆ ಜೊತೆ. ಬಟ್ ಇದರಲ್ಲಿ ಇನ್ನೊಂದು ಏನಿರುತ್ತೆ ಅಂದ್ರೆ ಎಲ್ಲಾ ಗೀಜರ್ ಗಿಂತ ನಿಮ್ಗೆ ಒಂದ್ ಸ್ವಲ್ಪ ಲೋ ಪವರ್ ಕನ್ಸಂಪ್ಷನ್ ಅಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ. ಕರೆಂಟ್ ಬಿಲ್ ಬಹಳ ಜನ ಅಂತಿರ್ತಾರೆ, ಏನಾದ್ರೂ ಜಾಸ್ತಿ ಬರುತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸೊ ಹೌದು ಸರ್. ಸರ್, ಇದರಲ್ಲಿ ನಿಮ್ಗೆ ಕೇವಲ 1 ಗಂಟೆ ಯೂಸ್ ಮಾಡಿದ್ರೆ ಸೊ 2-2.5 ಯೂನಿಟ್ ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ಅಷ್ಟೇನಾ ಸರ್? ಹೌದು ಸರ್, ನೀವು ಅಷ್ಟು ಪವರ್ ಕನ್ಸಂಪ್ಷನ್ ಅಲ್ಲಿ ನೀವು
ಐದರಿಂದ ಆರು ಬಕೆಟ್ ನೀವು ನೀರು ಔಟ್ಪುಟ್ ತಗೋಬಹುದು. ಇದರಲ್ಲಿ ಟ್ಯಾಪ್ ಅಲ್ಲಿ ಕಂಟ್ರೋಲಿಂಗ್ ಕೊಟ್ಟಿದ್ದೀವಿ. ಸೊ ನೀವು ಎಷ್ಟು ಕಡಿಮೆ ವಿಧಾನದಲ್ಲಿ ಬಿಡ್ತೀರಾ, ಸೊ ಅದು ನಿಮ್ಗೆ ಬಿಸಿ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಬಿಟ್ಟಷ್ಟು ಬಿಸಿ ಕಡಿಮೆ ಇರುತ್ತೆ. ಸೊ ಮಿನಿಮಮ್ ನಿಮ್ಗೆ ಎಷ್ಟು ಇಟ್ಕೋಬೇಕಂದ್ರೆ ಒಂದ್ ನಿಮಿಷದಲ್ಲಿ ನಿಮ್ಗೆ 3 liter ಅಷ್ಟು ಬರಬೇಕು. ಆ ಲೆವೆಲ್ ಅಲ್ಲಿ ನೀವು ಇಟ್ಕೊಳ್ಳಿ. ಈಗ ಹಳ್ಳಿಯಲ್ಲಿ ಇರ್ತಾರೆ ಬಹಳ ಜನ, ಈ ತರ ಸಿಂಕ್ ಇರಲ್ಲ ಅಂತ ಹೇಳ್ತಾರೆ. ಅವ್ರದ್ದೇ ಆದ ಒಂದು ಪುಟ್ಟ ಮನೆಯಲ್ಲಿ ಇರ್ತಾರೆ, ಸೊ ಅಂತವ್ರಿಗೆ ಯಾತರ ಸರ್ ಯಾತರ ಒಂದು ಯೂಸ್ ಮಾಡ್ಕೋಬಹುದು? ಅವರು ಕೂಡ ಇದನ್ನ ಯೂಸ್ ಮಾಡಬಹುದು ಸರ್, ತುಂಬಾ ಈಸಿ ಇದೆ. ನಾನು ಹೇಳ್ತೀನಿ ಫಸ್ಟ್, ಇದರಲ್ಲಿ ನೀವು ನಾನು ಏನ್ ಇನ್ಫಾರ್ಮೇಶನ್ ಕೊಡಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಪೈಪ್ ಇದೆಯಲ್ಲ ಡ್ರಮ್ ಒಳಗಡೆ ತಟ್ಟಿ ಒಳಗಡೆ ಹಾಕಿದ್ರೆ ಅದು ಎಳಿಯಲ್ಲ ಫಸ್ಟ್ ಅದು, ಓಕೆನಾ? ಸೊ ಇದಕ್ಕೆ ಇನ್ನೊಂದು ಆಪ್ಷನ್ ಇದೆ, ಒಂದು ಚಿಕ್ಕ ಬ್ಯಾರಲ್ ಬರುತ್ತೆ, ಡ್ರಮ್ ಬರುತ್ತೆ, ಅದು ಹೈಟಿಗೆ ಅದಕ್ಕೆ ನಲ್ಲಿ ಹಾಕ್ಬಿಟ್ಟು ಹೈಟಿಗೆ ಇಟ್ಬಿಟ್ಟು ಕೆಳಗಡೆ ಒಂದ್ ಸ್ವಲ್ಪ ಗೀಜರ್ ಫಿಟ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಗೀಜರ್ ಗಿಂತ ಹೈಟ್ ಅಲ್ಲಿ ಇರ್ಬೇಕು ಸರ್? ಅಷ್ಟೇ, ಗೀಜರ್ ಗಿಂತ ಒಂದ್ ಅಡಿ ಹೈಟ್ ಅಲ್ಲೇ ಇರ್ಬೇಕು ಅಷ್ಟೇ. ಸೊ ನಿಮ್ಗೆ ಇದು ಇದು ಏನಕ್ಕೆ ಅಂದ್ರೆ ಇದು ಯೂಸ್ ಆಗೋದು ಲೋ ಪ್ರೆಷರ್ ಅಲ್ಲಿ ನಿಮ್ಗೆ, ಓಕೆನಾ? ಸೊ ಅದರಲ್ಲಿ ನಿಮ್ಗೆ ಎಷ್ಟು ಪ್ರೆಷರ್ ಇದ್ರು ನಿಮ್ಗೆ ಬರುತ್ತೆ ನೀರು. ಖಂಡಿತ ಸರ್. ಸೊ ಯೂಸ್ ಮಾಡಬಹುದು ಸರ್, ಅವರೆಲ್ಲ ಹಳ್ಳಿ ಕಡೆ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಕನಸು ಇರುತ್ತೆ ಸರ್, ನಮ್ದು ಉದ್ದೇಶ ಅದೇ ಸರ್, ಎಲ್ಲರೂ ಯೂಸ್ ಮಾಡ್ಬೇಕು, ನಮ್ದು ಉದ್ದೇಶನೇ ಅದು. ಸರ್, ಈಗ ಪ್ರೀಮಿಯಂ ಗೀಜರ್ ಅಲ್ಲಿ ಬಹಳ ಜನ ಹೇಳ್ತಾ ಇರ್ತಾರೆ ಸರ್, ನಾವ್ ಎಷ್ಟು ಹೈಟ್ ವರೆಗೂ ಇದ್ ಮಾಡ್ಕೋಬೇಕು, ಯಾಕೆ ಚಿಕ್ಕ ಮಕ್ಳು ಇರ್ತಾರೆ ಮುಡ್ತಾರೆ, ಸೊ ಭಯ ಇರುತ್ತೆ ಎಷ್ಟೇ ಒಂದಾದ್ರೂ ಎಲೆಕ್ಟ್ರಿಕ್ ಡಿವೈಸ್ ಅದು. ಸೊ ಹಂಗಾಗಿ ಅಂತಂದ್ರೆ ಈಗ ಪ್ರೀಮಿಯಂ ನಿಮ್ದು ಗೀಜರ್ ಎಷ್ಟು ಹೈಟ್ ವರೆಗೆ ಇದ್ ಮಾಡ್ಬೋದು ಸರ್, ಮೊದಲಿಗೆ ಇರುವಂತ ಗೀಜರ್ ಗಿಂತ? ಹೌದು ಸರ್, ಮುಂಚೆ ನೀವು ನೋಡಿರ್ಬೋದು ಈ ಗೀಜರು ಮ್ಯಾಕ್ಸಿಮಮ್ ಹೈಟ್ ನಿಮ್ಗೆ 3-4 feet ಅಷ್ಟೇ ಫಿಟ್ ಮಾಡ್ಬೇಕಾಗಿರೋದು. ಓಕೆನಾ? ಏನಕ್ಕೆ ಅಂದ್ರೆ ಅದರಲ್ಲಿ ಔಟ್ಪುಟ್ ಬರ್ತಕ್ಕಂತ ನೀರು, ಸೊ ನಿಮ್ಗೆ ಮೇಲ್ಗಡೆ ಫಿಟ್ ಮಾಡಿದ್ರೆ ಬರೋಷ್ಟರಲ್ಲಿ ನೀರು ಒಂದ್ ಸ್ವಲ್ಪ ಹಾರೋಗಿರೋದು. ಓಕೆನಾ? ಸೊ ಓಕೆ, ಸೊ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ, ಇದರಲ್ಲಿ ನಿಮ್ಗೆ ಅಡಿಷನಲ್ ಆಗಿ ಥ್ರೆಡಿಂಗ್ ಸಿಸ್ಟಮ್ ಕೊಟ್ಟಿದೀವಿ. ಓಕೆನಾ? ಸೊ ಅದಕ್ಕೋಸ್ಕರ ನಿಮ್ಗೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇದಕ್ಕೆ ನೀವು ಬೇಕಂದ್ರೆ ಇದಕ್ಕಿಂತ ಎತ್ತರದಲ್ಲಿ ನೀವು ಫಿಟ್ ಮಾಡ್ಕೋಬಹುದು, ಆರಾಮಾಗಿ ಮಾಡ್ಕೋಬಹುದು. ಅದಕ್ಕೆ ಏನ್ ಮಾಡಬಹುದು ಅಂದ್ರೆ, ನಿಮ್ಗೆ ಮಾರ್ಕೆಟ್ ಅಲ್ಲಿ ಈ ತರ ಪೈಪ್ ಅವೈಲೇಬಲ್ ಸಿಗುತ್ತೆ. 2 feet ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಇದರಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, 2 feet, 3 feet, 5 feet ನಿಮ್ಗೆ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಈ ತರ ಪೈಪ್ ಅವೈಲೇಬಲ್ ಇರುತ್ತೆ. ಸೊ ಈ ತರ ತಗೊಂಡು ನೀವು ಯೂಸ್ ಮಾಡ್ಕೋಬಹುದು. ಇದಕ್ಕೆ ನಿಮ್ಗೆ ಏನಕ್ಕೆ ಇದರಲ್ಲಿ ಥ್ರೆಡಿಂಗ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಇದರಲ್ಲಿ ನೋಡಿ ಈಸಿಯಾಗಿ ಈ ತರ ಆರಾಮಾಗಿ ಪ್ಲಗ್ ಮಾಡಬಹುದು ಸರ್. ಇಷ್ಟು ಫಿಟ್ ಮಾಡ್ಕೊಂಡು ನೀವು ಕೆಳಗಡೆ ನೀರು ತಕ್ಕೋಬಹುದು. ಎಷ್ಟು ಹೈಟ್ ಅಲ್ಲಿ ಇದ್ರು ಕೆಳಗಡೆ ತಗೋಬಹುದು. ಹೌದು ಸರ್, ನೀರು ಯಾವ್ದೇ ಕಾರಕ್ಕೂ ಆರಲ್ಲ ಅಂತ ಹೇಳ್ತೀರಿ? ಹೌದು ಸರ್, ಹೌದು ಹೌದು. ಆತರ ಫ್ಯೂಚರ್ ಇದೆ? ಹೌದು ಸರ್. ಸರ್, ಕೆಳಗಡೆ ಕೆಳಗಡೆ ಇದರಲ್ಲಿ ನೀವು ಬಕೆಟ್ ಗೆ ಬಿಡ್ಕೋಬಹುದು. ನೋಡಿ ವೀಕ್ಷಕರೇ, ಈಗ ಪೈಪ್ ಉದ್ದ ಮಾಡೋ ಉದ್ದೇಶ ಏನಿರುತ್ತೆ ಅಂದ್ರೆ, ಈಗ ವಾಶ್ ಬೇಸನ್ ಹತ್ರ ನೀವು ಪಾತ್ರೆ ತೊಳಿಯೋದಕ್ಕೆ ವಾಶ್ ಮಾಡೋದಕ್ಕೆ ಫಿಟ್ ಮಾಡ್ಕೋತೀರಾ, ಈ ತರ ಪೈಪ್ ಹಾಕೊಂಡ್ರೆ ನಿಮ್ಗೆ ಈ ತರ ಈಸಿಯಾಗಿ ವಾಶ್ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆನಾ? ಸೊ ಈಗ ನೋಡಿ, ಈಗ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ, ಸೊ ಇದರಲ್ಲಿ ನಿಮ್ಗೆ ಅಡಿಷನಲ್ ಆಗಿ ಒಂದು MCB ಸಿಸ್ಟಮ್ ಕೊಟ್ಟಿದೀವಿ ನಾವು. ಈಗ ಕೆಲವು ಮನೆಯಲ್ಲಿ ಸ್ವಿಚ್ ಏನಿರುತ್ತೆ ಅಂದ್ರೆ ಆಚೆ ಕಡೆ ಇರುತ್ತೆ. ಓಕೆ, ಹೋಗಿ ಅಲ್ಲಿ ಹಾಫ್ ಮಾಡಕ್ ಆಗಲ್ಲ. ಬಾತ್ರೂಮ್ ಅಲ್ಲೇ ಇದು ಫಿಕ್ಸ್ ಮಾಡ್ಕೊಂಡ್ರೆ ಇದರಲ್ಲೇ ನೀವು ಆನ್ ಅಂಡ್ ಹಾಫ್ ಮಾಡ್ಕೋಬಹುದು. ಖಂಡಿತ ಸರ್, ಖಂಡಿತ. ಅದರಲ್ಲಿ ಇನ್ನೊಂದು ಅಡಿಷನಲ್ ಏನಂದ್ರೆ, ಇದರಲ್ಲಿ ನಿಮ್ಗೆ ಏನಾದ್ರು ಕರೆಂಟ್ ಫ್ಲಕ್ಚುಯೇಷನ್ಸ್ ಆದಾಗ ತಿರ್ಗಾ ನಿಮ್ಗೆ MCB ಆಫ್ ಆಗುತ್ತೆ. ಗೀಜರ್ ಅಂತಂದ್ರೆ ತಗೊಂಡಿರ್ತೀವಿ, ಇದಕ್ಕೆ ಏನಾದ್ರು ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಗೀಜರ್ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದಿಂದ, ಸೊ ಆ ಟೈಮ್ ಅಲ್ಲಿ ಏನಾದ್ರು ಕರೆಂಟ್ ಹೆಚ್ಚು ಕಡಿಮೆ ಆದ್ರೂ ಇದು ಆಟೋಮೆಟಿಕ್ ಡಿಪ್ ಆಗುತ್ತೆ. ಹೌದು ಸರ್, ಹೌದು. ಇದಕ್ಕೂ ಸೇಫ್ಟಿ ಕೊಡುತ್ತೆ. ಹೌದು ಸರ್, ನಮಗೂ ಸೇಫ್ಟಿ ಇರುತ್ತೆ, ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಸೊ ಒಂದು ಪ್ರಾಡಕ್ಟ್ ತಗೊಂಡಿವಿ ಅಂದ್ರೆ ಇದಕ್ಕೂ ಕೇರ್ ಮಾಡ್ಬೇಕು, ನಾವ್ ಹೆಂಗ್ ಕೇರ್ ಮಾಡ್ಕೊಂತೀವಿ ಅಲ್ಲಿ ನಮ್ಮನ್ನ ನಾವು. ಹೌದು. ಸೊ ಇದನ್ನ ಕೇರ್ ಮಾಡ್ಬೇಕನ್ನೋ ಉದ್ದೇಶ. ಹೌದು, ಹೌದು ಸರ್, ಖಂಡಿತ ಸರ್. ಸರ್, ಇನ್ನೊಂದು ಇದರಲ್ಲಿ ಆಟೋ ಕಟ್ ಆಫ್ ಫೀಚರ್ಸ್ ಇದೆ. ಯಾವ ತರ ಇದು ಆಟೋ ಕಟ್ ಆಫ್ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇನ್ ಕೇಸ್ ಈ ತರ ರನ್ನಿಂಗ್ ಟೈಮ್ ಅಲ್ಲಿ ನೀವು ನೀರ್ ಆನ್ ಮಾಡ್ಬಿಟ್ಟು ಎಲ್ಲಾರ ಹೊರಗೆ ಹೋಗಿರ್ತೀರಾ, ಓಕೆ, ಸೊ ನೀರ್ ಕ್ಲೋಸ್ ಆಗಿರ್ಬಹುದು, ಇಲ್ಲ ಅಂದ್ರೆ ನೀವೇ ನಲ್ಲಿ ಆಫ್ ಮಾಡ್ಬಿಟ್ಟು ಇಲ್ಲಿ ಸ್ವಿಚ್ ಆಫ್ ಮಾಡೋದನ್ನ ಮರ್ತೋಗಿರ್ಬಹುದು, ಅಂತ ಟೈಮಲ್ಲಿ ಇದರಲ್ಲಿ ನೀರು ಒಂದ್ ಸ್ವಲ್ಪ ಬಾಯ್ಲ್ ಆಗುತ್ತೆ. ಈಗ ಐರನ್ ಬಾಕ್ಸ್ ಅಲ್ಲಿ ಯಾವ ತರ ಈಗ ಓವರ್ ಹೀಟ್ ಆದ್ರೆ ಆಟೋ ಕಟ್ ಆಫ್ ಆಗುತ್ತೆ, ಅದೇ ತರ ಇದರಲ್ಲಿ ನಾವು ಆಟೋ ಕಟ್ ಆಫ್ ಸಿಸ್ಟಮ್ ಕೊಟ್ಟಿದೀವಿ. ಇದರಲ್ಲಿ ಹೀಟ್ ಆಗಿ ಇದು ಆಟೋ ಕಟ್ ಆಫ್ ಆಗಿ ರೆಡ್ ಲೈಟ್ ಬರುತ್ತೆ. ನೋಡಿ ನೋಡಿ ವೀಕ್ಷಕರೇ, ಯಾವ ತರ ಇದು ಆಟೋ ಕಟ್ ಆಫ್ ಆಗುತ್ತೆ ಅಂತ ಸೇಫ್ಟಿ ಇದೆ ಅಂತ ನೋಡ್ಕೊಳ್ಳಿ. ಸೊ ನೋಡಿ ನೋಡಿ ವೀಕ್ಷಕರೇ, ಇದು ಫುಲ್ಲಿ ಸೇಫ್ಟಿ ಇದು. ಸೊ ಆಟೋ ಕಟ್ ಆಫ್ ಆಗಿ ರೆಡ್ ಲೈಟ್ ಬಂದಿದೆ. ಓಕೆನಾ? ಸೊ ತಿರ್ಗಾ ನಿಮ್ಗೆ ಬಿಸಿ ನೀರ್ ಬೇಕಂದ್ರೆ ರೆಡ್ ಲೈಟ್ ಅಲ್ಲಿ ಬರಲ್ಲ, ನಿಮ್ಗೆ ನೀರ್ ಬಿಟ್ರು ಕೂಡ ರೆಡ್ ಲೈಟ್ ಅಲ್ಲಿ ನಿಮ್ಗೆ ಬಿಸಿ ನೀರ್ ಬರಲ್ಲ. ತಿರ್ಗಾ ನಿಮ್ಗೆ ಬಿಸಿ ನೀರ್ ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ರೀಸೆಟ್ ಬಟನ್ ಅಂತ ಕೊಟ್ಟಿದೀವಿ ಒಂದು. ಸೊ ತಿರ್ಗಾ ನೀವು ರೀಸೆಟ್ ಬಟನ್ ಆನ್ ಮಾಡ್ಬೇಕು. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ತಿರ್ಗಾ ನಿಮ್ಗೆ ಗ್ರೀನ್ ಲೈಟ್ ಆನ್ ಆಗುತ್ತೆ. ಸೊ ಈಗ ತಕ್ಷಣ ನಿಮ್ಗೆ ಕಟ್ ಆಫ್ ಆಗಿದೆ. ಸೊ ಇದು ಆನ್ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಇದರಲ್ಲಿ ಬಿಸಿ ಟೆಂಪರೇಚರ್ ನೀರ್ ಜಾಸ್ತಿ ಇದೆ. ಸೊ ಅದಕ್ಕೆ ಅದು ರೀಸೆಟ್ ಆಗ್ತಾ ಇಲ್ಲ ಪ್ರೆಸ್ ಮಾಡಿದ್ರು ಕೂಡ. ಸೊ ಅವಾಗ ಏನ್ ಮಾಡಿ ಅಂದ್ರೆ, ಒಂದ್ ಸ್ವಲ್ಪ ನೀರು
ಆಚೆ ಬಿಡಿ, ಒಂದ್ ಸ್ವಲ್ಪ ತಣ್ಣೀರ್ ಬಿಡಿ, ತಣ್ಣೀರು ತಣ್ಣೀರ್ ಬಿಟ್ಟಾದ್ಮೇಲೆ ಇಲ್ಲಿ ರೀಸೆಟ್ ಮಾಡಿ. ಸೊ ತಿರ್ಗಾ ನಿಮ್ಗೆ ಅವಾಗ ಗೀಜರ್ ಆನ್ ಆಗುತ್ತೆ. ನೋಡಿ ಈಗ ನೀರೆಲ್ಲ ಹೋಗಿದೆ, ತಣ್ಣೀರ್ ಬರ್ತಾ ಇದೆ. ಓಕೆ, ಸೊ ಈಗ ರೀಸೆಟ್ ಮಾಡಿದ್ರೆ ತಿರ್ಗಾ ನಿಮ್ಗೆ ರೀಸೆಟ್ ಆಯ್ತು. ಸೊ ತಿರ್ಗಾ ನೀವು ಬಿಸಿ ನೀರ್ ಅವಾಗ ಕಂಟಿನ್ಯೂ ತಗೋ. ಶಿಗರ ನೋಡಿ, ಇದು ಎರಡ್ ಕಂಡೀಷನ್ ಅಲ್ಲಿ ಕಟ್ ಆಫ್ ಆಗುತ್ತೆ. ಒಂದು ನಿಮ್ದು ಓವರ್ ಟ್ಯಾಂಕ್ ನಲ್ಲಿ ನೀರ್ ಖಾಲಿ ಆದ್ರೆ ಕಟ್ ಆಫ್ ಆಗುತ್ತೆ, ಇನ್ನೊಂದು ನೀವು ನಲ್ಲಿ ಆಫ್ ಮಾಡಿದೀರಾ, ಸ್ವಿಚ್ ಆಫ್ ಮಾಡೋದನ್ನ ಮರ್ತೋಗ್ಬಿಟ್ರೆ ಕಟ್ ಆಫ್ ಆಗುತ್ತೆ. ಸರ್ ವೀಕ್ಷಕರೇ ನೋಡಿ, ಇದು ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಜರು, ಏನೇನು ಈ ಮಲ್ಟಿಪರ್ಪಸ್ ಯೂಸ್ ಯಾವ ತರ ಮಾಡಬಹುದು ಅಂತ ಒಂದು ಮಾಹಿತಿ ಕೊಡ್ತೀನಿ ನಾನು. ಸೊ ಇದು ನೀವು ಇದ ಈ ತರ ಶಿಂಕ್ ಹತ್ರ ಬೇಕಾದ್ರೂ ಫಿಟ್ ಮಾಡ್ಕೋಬಹುದು. ಪಾತ್ರೆ ತೊಳೆಯೋದಿಕ್ಕೆ ಆಯಿಲ್ ಜಿಡ್ಡು ಪಾತ್ರೆ ಇರುತ್ತೆ, ಈಗ ಚಳಿಗಾಲ ಬರುತ್ತೆ. ಸೊ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಸ್ನಾನ ಮಾಡೋದಕ್ಕೆ ಬೇಕಾದ್ರು ಯೂಸ್ ಮಾಡ್ಕೋಬಹುದು. ಮತ್ತೆ ನೀವು ಟೂರು ಪಿಕ್ನಿಕ್ಗೆ, ಈಗ ಬಾಡಿಗೆ ಮನೆಯವರು ಇರ್ತಾರೆ, ಸೊ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಇದು ಈಸಿ ಕ್ಯಾರಿ ಮಾಡಬಹುದು. ಓಕೆ, ಸೊ ಇದು ಒಂದು ಮಲ್ಟಿ ಫಂಕ್ಷನ್ ಗೀಜರ್ ಅಂತ ನೀವು ಹೇಳ್ಬಹುದು. ಒಂದ್ ಗ್ಲಾಸ್ ನೀರ್ ಬೇಕಾದ್ರೆ ತಗೋಬಹುದು ಇನ್ಸ್ಟೆಂಟ್ ಆಗಿ. ನೀವು ತಕ್ಷಣ ನಿಮ್ಗೆ ಒಂದ್ ಗ್ಲಾಸ್ ನೀರ್ ಬೇಕಂದ್ರೆ ಒಂದ್ ಗ್ಲಾಸ್ ನೀರು, ಒಂದ್ ಜಗ್ ನೀರ್ ಬೇಕಂದ್ರೆ ಒಂದ್ ಜಗ್ ನೀರು, ಒಂದ್ ಬಕೆಟ್ ನೀರು ಅಂದ್ರೆ ಒಂದ್ ಬಕೆಟ್. ಹೌದು, ಸಮಯ ಇಲ್ಲ, ಸಮಯ ಕಂಟಿನ್ಯೂ. ಹತ್ತು ಬಕೆಟ್ ಬೇಕಂದ್ರೆ ಹತ್ತು ಬಕೆಟ್ ಬೇಕಾದ್ರೂ ನೀವು ಕಂಟಿನ್ಯೂಸ್ ಆಗಿ ನೀವು ತಗೋಬಹುದು ನೀರು. ಸೊ ಈಗ ನಿಮ್ಗೆ ನಮ್ಮಿದ್ರಲ್ಲಿ ನಿಮ್ಗೆ ಮೂರ್ ಮಾಡೆಲ್ ಬರುತ್ತೆ, ಇದರಲ್ಲಿ ನಿಮ್ಗೆ ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಫಿಟ್ಟಿಂಗ್ ಅಲ್ಲಿ ನಿಮ್ಗೆ ಚೇಂಜಸ್ ಬರುತ್ತೆ ಅಷ್ಟೇ. ಸೊ ನಿಮ್ಮ ಇದು ಈಗ 2.5 ಲೀಟರ್ ಗೀಜರ್ ಇದು. ಸೊ ನಿಮ್ಗೆ ಫ್ಲೋಯಿಂಗ್ ಎಲ್ಲ ಒಂದೇ ಇರುತ್ತೆ ನಿಮ್ಗೆ, ವಾಟರ್ ಪವರ್ ಕನ್ಸಂಪ್ಷನ್ ಎಲ್ಲ ಸೇಮ್ ಇರುತ್ತೆ ನಿಮ್ಗೆ, ಫ್ಲೋಯಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ನೀವು ಕೆಲವು ಮನೆಯಲ್ಲಿ ಈ ತರ ಆಂಗಲ್ ಕಾಕ್ಸ್ ಇರುತ್ತೆ, ಸೊ ವಾಲ್ ಮಿಕ್ಸರ್ ಇರುತ್ತಲ್ಲ ಅದು ಆಂಗಲ್ ಕಾಕ್ಸ್ ಇರುತ್ತೆ. ಸೊ ಅದಕ್ಕೆ ಇದು ಫಿಟ್ ಆಗುತ್ತೆ, ಇದು ಫಿಕ್ಸಬಲ್ ಇರುತ್ತೆ. ಇದು ಎರಡು ನೀವು ನೋಡಿದೀರಾ, ಇದು ಎರಡು ಈಸಿ ಫಿಟ್ಟಿಂಗ್, ಅದೇ ತರ ಸೇಮ್ ಇರುತ್ತೆ. ಸೊ ಇದು ಕ್ಯಾರಿಯಬಲ್, ಪೋರ್ಟಬಲ್, ನೀವು ಎಲ್ಲಿ ಬೇಕಾದ್ರೂ ನೀವು ತಗೊಂಡು ಹೋಗ್ಬೋದು. ಈಗ ನಿಮ್ಗೆ ಹಾಟ್ ಸ್ಟಾರ್ ಪ್ರೀಮಿಯಂ ಗೀಜರ್ಗೂ ಒನ್ ಲೀಟರ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ, ಇದು ನೀವು ಒಂದು 7 ಅಡಿ ಮೇಲೆ ಫಿಟ್ ಮಾಡ್ಕೋಬಹುದು. ಓಕೆ, ಇದು ಅಂದ್ರೆ ನಿಮ್ಗೆ ಒಂದು 3-4 ಅಡಿ ಎತ್ತರದಲ್ಲಿ ನೀವು ಫಿಟ್ ಮಾಡ್ಕೋಬಹುದು. ಸರಿ, ಈಗ ಬ್ರದರ್ ಅವರೆಲ್ಲ ಇನ್ಫಾರ್ಮೇಶನ್ ತಿಳಿಸಿಕೊಟ್ರು ಪ್ರತಿಯೊಂದು ಎಲ್ಲಾನು, ಬಹಳ ಖುಷಿ ಅನ್ಸಿತ್ತು. ಸರಿ, ಈಗ ಪ್ರೈಸಿಂಗ್ ಪಾರ್ಟ್ ಜನರಿಗೆ ಯಾವ ತರ ಕೊಡ್ತಾ ಇದ್ರಿ, ಒಂದು ಏನು ಒಂದು ಆಫರ್ ಅಲ್ಲಿ ಕೊಡ್ತಾ ಇದ್ರಿ, ತಿಳಿಸಿಕೊಡಿ ಸರ್. ಈಗ ಖಂಡಿತ ಸರ್, ನಮ್ಮ ವೀಕ್ಷಕರು ವೇಟ್ ಮಾಡ್ತಾ ಇರ್ಬೋದು, ಅವ್ರಿಗೆ ಜಾಸ್ತಿ ತಡ ಮಾಡಬಾರ್ದು, ಬನ್ನಿ ಸರ್ ಪ್ರೈಸಿಂಗ್ ಪಾರ್ಟ್ ಬಂದ್ಬಿಡೋಣ. ಫಸ್ಟ್ ಬನ್ನಿ, ನಮ್ಮ ಹಾಟ್ಸ್ಟಾರ್ ಪ್ರೀಮಿಯಂ ಗೀಜರ್ನ ಎಂ ಆರ್ ಪಿ ನಾನು ಹೇಳ್ದಂಗೆ ಆಗ್ಲೇ 3,490 ರೂಪಾಯಿ ಇದೆ ಸರ್. ನೋಡಿ ಸರ್, ಇಲ್ಲಿ 3,490 ರೂಪಾಯಿ ಇದೆ. ಈಗ ಇದರಲ್ಲಿ ನಾವು ಸ್ಪೆಷಲ್ ಆಫರ್ ಏನ್ ಕೊಡ್ತಾ ಇದೀವಿ ಅಂದ್ರೆ, ನಮ್ಮ ಹಾಟ್ಸ್ಟಾರ್ನ ಆನಿವರ್ಸರಿ ನಡೀತಾ ಇರೋದ್ರಿಂದ ಬರೀ 2,800 ರೂಪಾಯಿಗೆ ನಮ್ಮ ಹಾಟ್ಸ್ಟಾರ್ ಪ್ರೀಮಿಯಂ ಗೀಜರ್ ನಿಮಗೆ ಕೊಡ್ತಾ ಇದೀವಿ. ಓಕೆ ಓಕೆ. ನೆಕ್ಸ್ಟ್ ಇದರಲ್ಲಿ 3 ತರ ಕಲರ್ಸ್ ಇದೆ ಸರ್, ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಅದೇ ನಾನು ನಿಮ್ಗೆ ಕೂರಿಯರ್ ಮುಖಾಂತರ ಇಲ್ಲಾಂದ್ರೆ ಸ್ಟೋರ್ ಅಲ್ಲಿ ಬಂದ್ರು ನಿಮಗೆ ಸಿಗುತ್ತೆ ಸರ್. ಮೊದಲು ಇದರಲ್ಲಿ ಅಡಿಷನಲ್ ಈ ತರ ಫಿಟ್ಟಿಂಗ್ಸ್, ಒಂದು ಯೂನಿಯನ್, 2 ಮೀಟರ್ ಪೈಪ್ ಬರುತ್ತೆ. ಹೌದು ಸರ್. ಇದರಲ್ಲಿ ವಾರಂಟಿ ಕಾರ್ಡ್ ನೋಡಿ ಸರ್, ನಾನು ತೋರಿಸ್ದಂಗೆ ವಾರಂಟಿ ಕಾರ್ಡ್, 1 ಇಯರ್ ಗ್ಯಾರಂಟಿ ಪ್ಲಸ್ 9 ಇಯರ್ಸ್ ವಾರಂಟಿ. ಇದರಲ್ಲಿ ಎಲ್ಲ ಕನ್ನಡದಲ್ಲೂ ಕೂಡ ನಮ್ಮ ಹೆಮ್ಮೆ ಇದೆ, ಪ್ರಾಡಕ್ಟ್ ಬಗ್ಗೆ ಇದೆ. ಮುಂಚೆನೂ ಹೇಳ್ದಂಗೆ ಇಲ್ಲಿ ಮತ್ತೆ ಸ್ಕ್ಯಾನರು ಇದೆ, ಇದು ಸ್ಕ್ಯಾನರ್ ಮಾಡಬಹುದು, 3 ತರ ಕಲರ್ ಮಾಡಿದೀವಿ, ಗ್ಯಾರಂಟಿ ವಾರಂಟಿ ಇಲ್ಲಿ ಮೆನ್ಷನ್ ಮಾಡಿದೀವಿ, ನೋಡ್ಕೋಬಹುದು. ಕನ್ನಡದಲ್ಲೂ ಇದೆ ನೋಡಿ, ನಮ್ಮ ಹೆಮ್ಮೆ ಅಂತ ಹೇಳ್ಬೋದು, ನಮ್ಮ ಕರ್ನಾಟಕದ ಹೆಮ್ಮೆ. ಕನ್ನಡ ಲ್ಯಾಂಗ್ವೇಜ್ ಎಲ್ಲ ಇದು ಮಾಡಿದ್ರು. ಹೌದು ಸರ್, ನೋಡಿ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಬನ್ನಿ ಸರ್, ಮೊದಲಿನ ತರಾನೇ ನಮ್ಮ ಹಾಟ್ಸ್ಟಾರ್ 1 ಲೀಟರ್ ಗೀಜರ್, ಇದ್ರದ್ದು ಎಂ ಆರ್ ಪಿ ಬಂದ್ಬಿಟ್ಟು 2,990 ರೂಪಾಯಿ ಇದೆ ಸರ್. ಹೌದು ಹೌದು ಸರ್. ಇದು ಆಫ್ಟರ್ ಡಿಸ್ಕೌಂಟ್ 50% ಆಲ್ಮೋಸ್ಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ನಾವು. ಇದು ಕೇವಲ 1,500 ರೂಪಾಯಿ. ನೆಕ್ಸ್ಟ್ 2.5 ಲೀಟರ್ ಇದೆಯಲ್ಲ, ಇದ್ರದ್ದು ಎಂ ಆರ್ ಪಿ ಬಂದ್ಬಿಟ್ಟು ಇಲ್ಲಿ ನೋಡಿ ಸರ್, 3,990 ರೂಪೀಸ್ ಇದೆ. 3,990 ರೂಪಾಯಿ ಇದೆ. ಇದು ನಿಮ್ಮ ಡಿಸ್ಕೌಂಟ್ ಪ್ರೈಸ್ ಬಂದು 2,500 ರೂಪಾಯಿ. ಮತ್ತೆ ನಮ್ಮ ಅಬ್ದುಲ್ ಸರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದವ್ರಿಗೆ, ಕನ್ನಡ ಫಾರ್ಮಿಂಗ್ ಚಾನೆಲ್ನವ್ರಿಗೆ ನಾವು ಈ ತರ ಆಫರ್ ಎಲ್ಲ ಪ್ರೈಸ್ ಕೊಡ್ತಾ ಇದೀವಿ ಸರ್. ಓಕೆ ಓಕೆ ಸರ್. ಇನ್ನೊಂದು ಏನಂತಂದ್ರೆ ಕರ್ನಾಟಕದಲ್ಲಿ ಸರ್, ನೆಕ್ಸ್ಟ್ ಇನ್ನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಇದರಲ್ಲಿ 1 ಲೀಟರ್ ದಲ್ಲಿ ನಿಮ್ಗೆ 2 ಕಲರ್ ಸಿಗುತ್ತೆ, ಒಂದ್ ರೆಡ್, ಇನ್ನೊಂದು ಐವರಿ. ನೋಡಿ ಸರ್, ವೀಕ್ಷಕರ್ ನೋಡ್ಬೋದು ನೀವು. ನೆಕ್ಸ್ಟ್ ಇದು 2.5 ಲೀಟರ್ ಅಲ್ಲಿ ನೀವು ಕಲರ್, ಇದರಲ್ಲಿ ಕಲರ್ ಚಾಯ್ಸ್ ಇರಲ್ಲ. 2.5 ಲೀಟರ್ ಅಲ್ಲಿ ಬರೀ ಐವರಿ ಕಲರ್ ಸಿಗುತ್ತೆ ಈ ತರ. ಇದು ಲುಕ್ ತುಂಬಾ ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ ಸರ್. ಒಂದೇ ಕಲರ್ ಇದ್ರು ಪ್ರೀಮಿಯಂ ಅಲ್ಲಿ 3 ತರ ಕಲರ್ ಬರುತ್ತೆ, ನಾವು ಹೇಳ್ದಂಗೆ ಮುಂಚೆನೆ. ಹೌದು ಸರ್, ಹೌದು, ತುಂಬಾ ಒಂದು ಅಟ್ರಾಕ್ಟ್ ಇದೆ ಸರ್. ಹೌದು ಸರ್, ಜನರಿಗೆ ಕಲರ್ ನೋಡ್ತಾ ಇದ್ದಾರೆ, ಅವ್ರ ಬೆಂಬಲಗೋಸ್ಕರ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೋಸ್ಕರ ಇಷ್ಟೆಲ್ಲ ನಾವು ಕೊಡ್ತಾ ಇದೀವಿ. ನಮ್ಮ ಹಾಟ್ಸ್ಟಾರ್ ಕಂಪ್ನಿಲಿ ನಮ್ಮ ವೀಕ್ಷಕರಿಗೆ ಮಾತ್ರ ಈ ತರ ಆಫರ್ಸ್ ಕೊಟ್ಟು ನಾವು ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದೀವಿ ಸರ್. ಖಂಡಿತ. ಎಲ್ಲಿದ್ದೀರಾ?
ಎಲ್ಲ ತೆಗೀರಿ, ಅದು ಡೋರ್ ಓಪನ್ ಮಾಡಿ. ಎಷ್ಟು? ಮೂರು ನಿಮಿಷ ತಗೊಳುತ್ತಾ? ಓಕೆ, ಇದು ನೋಡ್ತಾ ಇರ್ಬೋದು ಸರ್ ನೀವು, ಇದು 2.5 liter ಗೀಸರ್ದು, ಹಾಟ್ ಸ್ಟಾರ್ ಗೀಸರ್ದು ಟಾಪ್ ಕಪ್. ಸೊ ಇದರ ಒಳಗಡೆ ಮಿಕ್ಸಿಂಗ್ ಆಗುತ್ತೆ. ಸೊ ಪ್ಯೂರ್ಲಿ ಪಿ ಪಿ ಸಿ ಪಿ ಮೆಟೀರಿಯಲ್ ನೋಡ್ತಾ ಇರ್ಬೋದು, ಪ್ಯೂರ್ಲಿ ಪಿ ಪಿ ಸಿ ಪಿ ಮೆಟೀರಿಯಲ್ಲು. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು, ಇದು ರೆಡಿ ಮೆಟೀರಿಯಲ್, ವರ್ಜಿನ್ ಮೆಟೀರಿಯಲ್ ಬರುತ್ತೆ. ಪಾಲೋ ಪಾಲಿ ಪ್ರೊಪ್ಲೈನ್ ಇಂಪ್ಯಾಕ್ಟ್ ಕೋ ಪಾಲಿಮರ್ಸು. ಸೊ ಇಲ್ಲೆಲ್ಲ ಒಡೆದಿಕ್ಕಿದ್ದಾರೆ ನೋಡಿ. ಸೊ ಇಂಜೆಕ್ಷನ್ ಮೌಲ್ಡಿಂಗ್ ಇರೋದು ಡೈರೆಕ್ಟಾಗಿ ನಿಮಗೆ ಲೈವ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಇನ್ನರ್ ಟ್ಯಾಂಕು. ಸೊ ಇದು ವೇಸ್ಟ್ ಪಾರ್ಟ್ ಇರುತ್ತೆ. ಸೊ ಈ ವೇಸ್ಟ್ ಪಾರ್ಟ್ ಎಲ್ಲ ಇವರು ಕಟ್ ಮಾಡಿ, ಸೊ ಎಕ್ಸೆಸ್ ಮೆಟೀರಿಯಲ್ ಬಂದಿರೋದೆಲ್ಲ ನೀವು ಕ್ಲೀನ್ ಮಾಡ್ತಾರೆ. ಹಾಕಿ ಸರ್ ಅದು ಒಂದ್ಸಲ ತೋರಿಸಿ. ಸೊ ಇದು ಇನ್ನರ್ ಟ್ಯಾಂಕು, ಇದು ಔಟರ್ ಟ್ಯಾಂಕು, ಎರಡು ನಿಮಗೆ ಪಿ ಪಿ ಸಿ ಪಿಲ್ ಬರುತ್ತೆ. ಇಲ್ಲಾಗ ಆಚೆ ಬರ್ತಾ ಇದೆ ನೋಡಿ, ಇಂಜೆಕ್ಷನ್ ಮೌಲ್ಡಿಂಗ್ ಇದೆ. ಸೊ ಡೈಯಿಂದ ಆಚೆ ತೆಗಿತಾ ಇದ್ದಾರೆ ಇಲ್ಲಿ. ಲೈವ್ ಆಗಿ ನೋಡ್ತಾ ಇರ್ಬೋದು, ಫಸ್ಟ್ ಟೈಮ್ ಇನ್ ಕರ್ನಾಟಕ, ಫಸ್ಟ್ ಟೈಮ್ ಇನ್ ಇಂಡಿಯಾ. ನಿಮಗೆ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ 2.5 liter ಯಾವ ಥರ ಇಂಜೆಕ್ಷನ್ ಮೌಲ್ಡಿಂಗ್ ಆಗುತ್ತೆ ಅಂತ. ಸೊ ಇದೆಲ್ಲ ಪ್ಯೂರ್ ಪಿ ಪಿ ಸಿ ಪಿ ಮೆಟೀರಿಯಲ್ ನೋಡಿ, ನಿಮಗೆ ಕೆಳಗೆ ಹಾಕಿದ್ರು 100% ಬ್ರೇಕಬಲ್ ಇದು. ಸೊ ಬ್ರೇಕ್ ಆಗಲ್ಲ ನೋಡ್ತಾ ಇರ್ಬೋದು. ಸೊ ಅನ್ಬ್ರೇಕಬಲ್, ಎಷ್ಟೇ ಜೋರಾಗಿ ಹಾಕಿ ಇಲ್ಲಿ ಅನ್ಬ್ರೇಕಬಲ್. ಅನ್ಬ್ರೇಕಬಲ್ ಇರುತ್ತೆ, ಪ್ಯೂರ್ಲಿ ನಿಮಗೆ ಪಿ ಪಿ ಸಿ ಪಿ ಮೆಟೀರಿಯಲ್. ಸೊ ಫ್ಲೆಕ್ಸಿಬಲ್ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಬ್ರೇಕೇಜಸ್ ಆಗಲ್ಲ. ಹಾಂ ತಕೊಳ್ಳಿ, ಇಲ್ಲಿ ನೋಡ್ತಾ ಇರ್ಬೋದು ವಿನೋದ್ ಅವರು ಸುತ್ತಲಿ ಒಡೆ ತೋರಿಸ್ತಾ ಇದ್ದಾರೆ ನಿಮಗೆ. ನೋಡ್ಬೋದು ಪಿ ಪಿ ಸಿ ಪಿ ಇದ್ರೆ ಇದೆಲ್ಲ ಫ್ಲೆಕ್ಸಿಬಲ್ ಇರುತ್ತೆ, ಎ ಬಿ ಎಸ್ ಬೇರೆದಿದ್ರೆ ನಿಮಗೆ ಬ್ರೇಕೇಜ್ ಇರೋ ಚಾನ್ಸ್. ಯಾಕೆ ಸರ್ ಹೊಡಿಯಕ್ ಆಗ್ತಾ ಇಲ್ವಾ? ನಿಮ್ ಕೈ ಹೋಗುತ್ತೆ. ಓಕೆ ನೋಡಿದ್ರಲ್ಲ ವೀಕ್ಷಕರೆ, ಸೊ ಇದು ಈ ತರ ಕ್ವಾಲಿಟಿಲಿ ನಿಮಗೆ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ಸಿಗುತ್ತೆ. ಸೊ ಇಲ್ಲಿ ವಿನೋದ್ ಸರ್ ಇರ್ತಾರೆ, ಸೊ ಇವರೇ ಇಲ್ಲಿ ಇನ್ಚಾರ್ಜ್. ಸೊ ಇಲ್ಲಿ ಕೂಡ ನೋಡ್ಬೋದು ಪೌಡ್ರ್ ಎಲ್ಲ ಮಿಕ್ಸಿಂಗ್ ಆಗಿ, ಕಲರ್ ಯಾವ್ದು ಬೇಕು ಅದು ಕಲರ್ ಮಿಕ್ಸ್ ಮಾಡಿ ಮಿಷಿನಲ್ಲಿ ಫೀಡ್ ಮಾಡ್ತಾರೆ. ಸೊ ಇಲ್ಲಿಂದ ಇಂಜೆಕ್ಷನ್ ಆಗಿ ಆಚೆ ಬರುತ್ತೆ. ಸೊ ಲೇಟ್ರ್ ಇಲ್ಲಿಂದ ಅದು ಅಸೆಂಬ್ಲಿಂಗ್ ಯೂನಿಟ್ ತುಮಕೂರಿಗೆ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಪೀನಿಯಾ ಸೆಕೆಂಡ್ ಸ್ಟೇಜಲ್ಲಿ ಇರೋ ಯೂನಿಟ್. ಕೇವಲ ಮೊದಲ ಕೇವಲ ಇದು ಬಂಗಿ ಟೈಮ್
ಸರ್ ಈಗ ಯಾವ ತರ ಸರ್ವಿಸ್ ಕೊಡ್ತಾ ಇದೀರಿ ಸರ್? ಕರ್ನಾಟಕದಲ್ಲಿ ಬೇಕು ಅಂತಂದ್ರೆ ಯಾವ ಜಿಲ್ಲೆಯಲ್ಲಿ ಇದ್ರು ಅವ್ರು ಎಲ್ಲೇ ಇದ್ರು ಯಾವ ತರ ಕಳಿಸ್ಕೊಡ್ತಾ ಇದೀರಿ ಸರ್? ಸರ್ ಮೊದಲಿನ ತರ ನಾವು ಯಾವ ತರ ಸರ್ವಿಸ್ ಕೊಡ್ತಾ ಇದೀವಿ ಅದೇ ತರ ನಾವು ಕೊಡ್ಕೊಂಡ್ ಬರ್ತಾ ಇದೀವಿ ಸರ್. ಸುಮಾರು ವರ್ಷದಿಂದ ನಾವು ಕೊಡ್ತಾ ಇದೀವಿ, ನಿಮ್ಗೂ ಗೊತ್ತಿರುತ್ತೆ, ವೀಕ್ಷಕರಿಗೂ ಗೊತ್ತಿರುತ್ತೆ. ನಾವು ಈಗ ನೀವಿರೋದು ಇಲ್ಲಿ ತುಮಕೂರಿನ ಹೆಡ್ ಆಫೀಸ್ ಇದು. ಇಲ್ಲಿಗೆ ಬರ್ಬೇಕಾದ್ರೆ ಕುಣಿಗಲ್ ರೋಡ್ ಅಲ್ಲಿ ಎಸ್ ಎಸ್ ಐ ಟಿ ಕಾಲೇಜ್ ಸಿಗುತ್ತೆ ನಿಮ್ಗೆ, ಸಿದ್ಧಾರ್ಥ ಕಾಲೇಜ್ ಅದ್ರ ಆಪೋಸಿಟ್ ಒಂದು ರೋಡ್ ಹೋಗುತ್ತೆ. ಸರಸ್ವತಿಪುರ ಮೇನ್ ರೋಡ್ ಅಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ವಿದ್ಯಾನಿಕೇತನ್ ಸ್ಕೂಲ್ ಆಪೋಸಿಟ್ ನಮ್ಮ ಶೋರೂಮ್ ಇದೆ, ಅಲ್ಲಿಗೆ ಬಂದು ತಗೊಂಡ್ರೆ ಸೇಮ್ ಪ್ರೈಸ್ ಸಿಗುತ್ತೆ. ಇದೇ ತರ ಫಸ್ಟ್ ಬೆಂಗಳೂರಿಂದ ಬಂದ್ಬಿಡೋಣ ಸರ್ ನಮ್ಮ ಸ್ಟೋರ್ಗಳಿಗೆ. ಫಸ್ಟ್ ಬೆಂಗಳೂರಲ್ಲಿ ಬಂದು ನಿಮ್ಗೆ ಪೀಣ್ಯ ಸೆಂಟ್ರಲ್, ಅದಕ್ಕೂ ಮುಂಚೆ ಹೆಡ್ ಆಫೀಸ್ ಅಂತ ಹೇಳ್ಬೋದು ಇದು ತುಮಕೂರಿನ, ನಾನು ಹೇಳ್ದಂಗೆ ಮುಂಚೆನೆ ಇದೇ ಮೇನ್ ಹೆಡ್ ಆಫೀಸ್ ತುಮಕೂರಲ್ಲಿ. ಇಲ್ಲಿ ಬಂದವರೆಗೂ ನಿಮ್ಗೆ ಸೇಮ್ ಪ್ರೈಸಿಗೆ ಸಿಗುತ್ತೆ. ನೆಕ್ಸ್ಟ್ ಪೀಣ್ಯ ನಾನು ಹೇಳ್ದಂಗೆ ನವರಂಗು ಸೆಂಟ್ರಲ್, ಆಮೇಲೆ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಅಲ್ಲಿ ಸಿಗುತ್ತೆ. ನೆಕ್ಸ್ಟು ಯಲಂಕ ಫ್ರಾಂಚೈಸಿಗೆ ಹೋದ್ರೆ ನೀವು ಯಲಂಕ ಮತ್ತೆ ಬೊಮ್ಮನಹಳ್ಳಿ ಸರ್ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಓವರ್ ಆಲ್ ಆರ್ ಟಿ ನಗರ ನೆಲಮಂಗ್ಲ. ನೆಕ್ಸ್ಟು ನಮ್ಮ ಬೆಂಗಳೂರು ತುಮಕೂರು ಬಿಟ್ಟರೆ ಫಸ್ಟ್ ಬಂದ್ಬಿಟ್ಟು ಚನ್ನರಾಯಪಟ್ಟಣ, ದಾವಣಗೆರೆ, ಮತ್ತೆ ಶಿವಮೊಗ್ಗ, ಹುಳಿಯಾರು, ತಿಪ್ಟೂರು, ಮಂಡ್ಯ, ಚಿಕ್ಕೋಡಿ, ಮೈಸೂರು, ಬೆಳಗಾಮು, ಬಾಗಲಕೋಟೆ. ಈಗ ಹೊಸದಾಗಿ ಆಗ್ತಾ ಇರೋದು ನಮ್ಮ ಎರಡು ಸ್ಟೋರ್ ಇದೆ, ಹುಬ್ಳಿ ಪ್ಲಸ್ ಗದಗ, ರಾಮನಗರನೂ ಇದೆ. ಇಲ್ಲೆಲ್ಲ ನಮ್ಮ ಕಸ್ಟಮರ್ಸ್ ಹೋಗಿ ಅಲ್ಲಿ ಕೊಂಡ್ಕೋಬಹುದು, ಅಲ್ಲೂ ಸಿಗುತ್ತೆ ಸರ್. ಸರ್ ಈಗ ಕರ್ನಾಟಕದಲ್ಲಿ ಬೇರೆಯವ್ರಿಗೆ ಅಂದ್ರೆ ಹೊಸದಾಗಿ ನಾವು ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿವ್ ಅಂತವ್ರಿಗೆ ಯಾವ ತರ ಒಂದು ಇದ್ ಮಾಡ್ತಾರೆ ಸರ್, ಸಪೋರ್ಟ್ ಮಾಡ್ತಾರೆ ಅವ್ರಿಗೆ? ಸರ್ ನಾವು ಈಗ ಅಂಥವ್ರಿಗೆ ನಾವು ಒಂದು ಅನುಕೂಲ ಮಾಡಿದ್ವಿ ಏನಂದ್ರೆ, ಮುಂಚೆ ಮಾಡಿರೋ ತರನೇ ಈಗ ಅದೇ ತರ ಅನುಕೂಲ ಇದೆ. ಫ್ರಾಂಚೈಸಿ ಹೇಳ್ದಂಗೆ ನಾನು ಈಗ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡ್ರೆ ಶಿಕ್ಷಕರೇ, ಅದ್ರ ಪ್ರಕಾರ ನಮ್ಮ ಕಸ್ಟಮರ್ ಸಪೋರ್ಟ್ ನಂಬರ್ಸ್ ಇರ್ತಾರಲ್ಲ, ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ ಯಾವ ತರ ನಿಮಗೆ ಸಪೋರ್ಟ್ ಆಗುತ್ತೆ, ಯಾವ ತರ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀವಿ. ನಮ್ಮ ಸ್ಟೋರ್ಗಳಿಗೆ ಹೋದ್ರೆ ನೀವು ನಾವು ಹೇಳಕ್ ಬಂದ್ರೆ ತುಮಕೂರು ಮತ್ತೆ ಬೆಂಗಳೂರಲ್ಲಿ ನಮ್ಮ ಸ್ಟೋರ್ ಇದೆಯಲ್ಲ, ಅಲ್ಲಿಗೆ ಹೋದ್ರೆ ನಮ್ದು ಯಾವ ತರ ಪ್ರೈಸ್ ನಾನು ಹೇಳ್ಕೊಟ್ಟಿದ್ದೀನಿ ಅದೇ ಪ್ರೈಸ್ಗೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಫ್ರಾಂಚೈಸಿ ಸ್ಟೋರ್ಗೆ ಹೋದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಷ್ಟೇ, ಮತ್ತೆ ಕೊರಿಯರ್ ಮುಖಾಂತರ ನಮ್ಮ ಸರ್ವಿಸ್ ಇದೆ ಮೊದಲಿನ ತರ, ನೀವು ಕೊರಿಯರ್ ಮುಖಾಂತರ ತರಿಸ್ಕೋಬಹುದು. ಯಾವ್ಯಾವ ಜಿಲ್ಲೆಯಲ್ಲಿ ನಮ್ಮ ಫ್ರಾಂಚೈಸಿಗಳಿಲ್ಲ ಅಂಥವ್ರಿಗೆ ಅದು ಸುಲಭನ ಮಾಡ್ಕೊಟ್ಟಿದ್ದೀವಿ, ಅನುಕೂಲ ಇದೆ. ನೀವು ಅನುಕೂಲ ಉಪಯೋಗಿಸ್ಕೋಬಹುದು ಅಂದ್ರೆ ನಿಯರೆಸ್ಟ್ ಡಿಸ್ಟ್ರಿಕ್ಟ್ಲಿಂದ ಬೇಕಾದ್ರೆ ತರಿಸ್ಕೋಬಹುದು ಸರ್? ಹೌದು ಸರ್, ಖಂಡಿತ. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಸ್ಟೋರ್ಗಳು ಮತ್ತೆ ಫ್ರಾಂಚೈಸ್ ಇದು ಎಲ್ಲ ಲಿಂಕ್ ಕೊಟ್ಟಿರ್ತೀವಿ, ಅದ್ರ ಮುಖಾಂತರ ನೀವು ಅದ್ರ ಬಗ್ಗೆ ಮಾಹಿತಿ ತಗೊಬಹುದು. ನೆಕ್ಸ್ಟ್ ನಮ್ಮ ಚಾನಲ್ ಇದೆ, ಅದರಲ್ಲಿ ನಮ್ಮ ಚಾನಲ್ ಲಿಂಕ್ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಚಾನಲ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದ್ರದ್ದು ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ. ಸೊ ಅದೆಲ್ಲಾನು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂತ ನಮ್ಮ ಚಾನಲ್ ಇದೆ ಸರ್. ಓಕೆ, ಅಂದ್ರೆ ಎಲ್ಲ ಟೈಪ್ಸ್ ಪ್ರಾಡಕ್ಟ್ ಏನೇನು ನಿಮ್ದು ಹೊಸ ಹೊಸ ಎಲ್ಲ ಲಾಂಚ್ ಆಗ್ತಿರ್ತೇವೆ ಎಲ್ಲ ಸಿಗ್ತಾ ಇದೆ ಸರ್? ಹೌದು ಸರ್, ಖಂಡಿತ ಸರ್, ತುಂಬಾ ಖುಷಿ ಅನ್ಸಿತ್ತು. ಥ್ಯಾಂಕ್ ಯು ಸರ್. ನನ್ಗೆ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಗೆ ಅನುಕೂಲ ಆಗುತ್ತೆ ಅಂತ, ಯಾಕಂದ್ರೆ ಪ್ರೀಮಿಯಂ ಅಂತಂದ್ರೆ ಏನು ಪ್ರೀಮಿಯಂ ಹೆಸರು ಇಟ್ಟಿದ್ರೆ ಅದಕ್ಕಿಂತ ಜಾಸ್ತಿನ ಫೀಚರ್ ಕೊಟ್ಟಿದ್ದೀರಿ, ಸೊ ಅನುಕೂಲ ಆಗುತ್ತೆ ಜನರಿಗೆ ಸೇಫ್ಟಿ ಜೊತೆ. ನಮ್ಮ ಉದ್ದೇಶ ಅದೇ ಸರ್, ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಜನರಿಗೆ ಅನುಕೂಲ ಆಗ್ಬೇಕು, ಕಸ್ಟಮರ್ಸ್ ಅನುಕೂಲ ಆಗ್ಬೇಕು, ಅದನ್ನ ನಾವು ಫಸ್ಟ್ ಯೋಚನೆ ಮಾಡಿ ಆಮೇಲೆ ಅದನ್ನ ನಾವು ಏನೇ ಇರಲಿ ನಮ್ಮ ಕಸ್ಟಮರ್ಗೆ ಸಪೋರ್ಟ್ ಆಗ್ಬೇಕು. ಖಂಡಿತ ಸರ್. ಓಕೆ ಸರ್, ನಮಸ್ತೆ ವೀಕ್ಷಕರೇ. ಥ್ಯಾಂಕ್ ಯು ಸರ್.